ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅವರು ಮಾಡ್ಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನ್ ಹೇಳಿದ್ದಾರೆ, ಆ ಹದಿನೈದು ಜನ ಮಂತ್ರಿಗಳೇನು, ಅದು ಹನ್ನೆರಡು ಹದಿಮೂರು ಜನ ಮಂತ್ರಿಗಳು ಭಾಗವಹಿಸೋ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಅವ್ರಿಗೊಂದು ಟಾಸ್ಕ್ ಕೊಟ್ಕೊಂಡಿದ್ದಾರೆ. ಮುಂದಿನ ಎರಡು ತಿಂಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಕನಿಷ್ಠ 50 ಜನ ಪ್ರಮುಖರು, ಚುನಾವಣೆ ಸೋತವರು, ಶಾಸಕರುಗಳಂತವ್ರನ್ನ ಪಕ್ಷಕ್ಕೆ ತರ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಸಭೆಯಲ್ಲಿ ಸೂಚನೆ ಕೊಟ್ಟರು ಅಂತ ಹೇಳಿ ಹಲವಾರು ಮಾಧ್ಯಮದಲ್ಲೇ ನೀವೇ ಪ್ರಕಟ ಮಾಡಿದ್ದೀವಿ ಆ ಸಭೆಯ ಹಿನ್ನೆಲೆಯಲ್ಲಿ. ಮತ್ತು ಪ್ರತಿನಿತ್ಯ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಸಹ ಇನ್ನೇ ಕೆಲವೇ ದಿನದಲ್ಲಿ ಶಾಸಕರುಗಳನ್ನು ಒಳಗೊಂಡಂತೆ ಬಹಳ ಜನ ಬರ್ತಾ ಇದ್ದಾರೆ, ಪದೇ ಪದೇ ಈ ಮಾತನ್ನು ಹೇಳ್ತಾರೆ. ಈ ಮಾತಿನ ಜೊತೆಗೆ ನಾನು ಗಮನಿಸ್ತಾ ಇದ್ದೇನೆ, ಯಾತಕ್ಕೆ ಕಾಂಗ್ರೆಸ್ನಲ್ಲಿ 136 ಸ್ಥಾನದ ಏನು ಬಹಳ ಮಾತಾಡ್ತಾರೆ, ಪ್ರಿಯಾಂಕಾ ಖರ್ಗೆಯಿಂದ ಹಿಡಿದು ಎಂ ಬಿ ಪಾಟೀಲಿಂದ ಹಿಡಿದು ಬಹಳ ಜನ ಮಂತ್ರಿಗಳು, ಏನ ಬಿಜೆಪಿಯ ಆಪರೇಷನ್ ಹಸ್ತಾಂತರ ನಡೀತಾ ಇದೆ, ಆಪರೇಷನ್ ಕಮಲ ನಡೀತಿದೆ ಅಂತ ಹೇಳಿ ಏನ ಇವತ್ತು ಬೆಳಗ್ಗೆನೂ ಸಹ ಟಿ ವಿ ನೋಡ್ತಾ ಇದೆ. ಇವತ್ತಿನ ಸರ್ಕಾರದ ಇಂಟೆಲಿಜೆನ್ಸ್ ಇಲಾಖೆಯವರು ಏನೋ 40 ಜನವೋ 35 ಜನವೋ ಬಾಂಬೆಗೆ ಶಾಸಕರು ಪ್ರವಾಸದ ಹೆಸರಿನಲ್ಲಿ ಆಪರೇಷನ್ ಅಸ್ತಿತ್ವಕ್ಕೆ ಒಳಗಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಅಂತಕ್ಕಂಥ ಒಂದು ಇಂಟೆಲಿಜೆನ್ಸ್ನ ಮಾಹಿತಿಗಳು ಸರ್ಕಾರದ ಗಮನಕ್ಕೆ ಬಂದು ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನು ತಡೀಲಿಕ್ಕೆ ಬಹಳ ರೀತಿಯ ಕಸರತ್ತನ್ನು ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ವರದಿ ನೀವೇ ಕೊಡ್ತಾ ಇದ್ದೀವಿ. ಇನ್ನೊಂದು ಕಡೆ ಆ ಮಹಾನುಭಾವರುಗಳು ಹೇಳ್ತಾರೆ JDS ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ, ಸಾರಿ BJP ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬರಲಿಕ್ಕೆ ಶಾಸಕರುಗಳು ಹುರಿದಿದ್ದಾರೆ, ಸುದಿಗಾರರು ನಿಂತಿದ್ದಾರೆ. ನಿನ್ನೆ ಸಹ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವೇನು ಯಾರನ್ನು ಕರೆದಿರಲಿಲ್ಲ, ಬರೋರನ್ನ ಬೇಡ ಅಂತ ಹೇಳಲ್ಲ, ಬಂದರು ಕರ್ಕೊಂತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಹೇಳಿದ್ದಾರೆ ನಾವು 136 ಇದ್ದಿದ್ದೀವಿ, ನಮಗೆ ಯಾಕೆ ಬೇರೆ ಅವಶ್ಯಕತೆ, ನಮ್ಮನ್ನು ಯಾರು ಅಳಗಾಡ್ಸಕ್ಕೆ ಸಾಧ್ಯ, 45 ಜನ ಇರಲಿ, ಒಬ್ರು ಇಬ್ಬರು ಕಾಂಗ್ರೆಸ್ಸಿಂದ ತಗೊಂಡೋಗಾಯ್ತದೆ BJP ಇವ್ರಿಗೆ ಏನಿಲ್ಲ, ಸದ್ಯ ನನ್ನ ಹೆಸರು ಹೇಳಿಲ್ಲ ಕಾಂಗ್ರೆಸ್ನರಿಂದ BJP ಇವ್ರಿಗೆ ಸಾಧ್ಯವಾ, ಇದೆಲ್ಲ ಹೇಳಿಕೆ ಕೊಟ್ಟರೆ ನೋಡಿ.